ಅಂದ್ಮೇಲೆ ಈಗ ಅಕ್ರಮ ನಡೆದಿರೋದು ಸತ್ಯ ಆಗ್ಬಿಟ್ಟದಲ್ಲ. ಸೊ ಇದು ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಆರ್ ರಿಪ್ಲೈ ಗಿವನ್ ಬೈ ದಿ ಮಿನಿಸ್ಟರ್. ಕೆನ್ ಯು ಶೇರ್ ದಟ್ ಮಾರಲಿ ಎಸ್ ಗಾಟ್ ರೈಟ್ ಟು ಕಂಟಿನ್ಯೂ ಎಸ್ ಎ ಮಿನಿಸ್ಟರ್? ಎಸ್ ನೋ ರೈಟ್ ಟು ಕಂಟಿನ್ಯೂ ಎಸ್ ಎ ಮಿನಿಸ್ಟರ್. ಈ ಮಿಸ್ಲೆಡ್ ದಿ ಹೌಸ್. ಅವ್ರ ಓನ್ ಅವರ ಪಾರ್ಟಿ ಎಂಎಲ್ಎಗಳು ಕೇಳಿರೋದು, ಅವ್ರ ಪಾರ್ಟಿ ಮಿನಿಸ್ಟರ್ ಬರೆದಿರೋದು. ಸಂಕ್ರೂ ನಮ್ಮ ಪಾರ್ಟಿ ಅವರಲ್ಲ, ಬಿಜೆಪಿ ಅವರು. ಈಸ್ ಎ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್. ಸರ್ಕಾರ ಅಂತಾರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಮಿನಿಸ್ಟರ್ ಪತ್ರ ಬರೆದ್ರು ಕೂಡ ಅಕ್ರಮ ನಡೆದಿದೆ ಅಂತ ಬರೆದ್ರು ಕೂಡ ಅದಕ್ಕೆ ಯಾರೇ ಅಂದೇನೆ ಇದು ಅರ್ಕ ಜ್ಞಾನೇಂದ್ರ. ಕೌನ್ಸಿಲ್ನಲ್ಲಿ ಉತ್ತರ ಕೊಡುವಾಗ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟು ಈಗ ನಾವೇನು ಮಾಡಿಲ್ಲಪ್ಪ ಎಲ್ಲ ಸತ್ಯ ಹರಿಶ್ಚಂದ್ರ ತರ ಮಾತಾಡೋದ್ರಿಗೆ ಅಶ್ವತ್ಥನಾರಾಯಣನ ಬೇರೆ ಕತೆ ಇದೆ. ಅದಕ್ಕೆ ಇವರಿಬ್ರು ಮಿನಿಸ್ಟ್ರಿಗಳಿದ್ದಾರಲ್ಲ, ದೇ ಶುಡ್ ಬಿ ಶಾಕ್ಡ್ ಇಮಿಡಿಯೇಟ್ಲಿ ಪ್ರೈಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ. ಇಪ್ಪಟ್ಟಾಲ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆ, ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ನಂಬಿಕೆ ಇದೆ ಏನಾದ್ರೆ ರಾಜೀನಾಮೆ ಕಿತ್ತು ಒಗಿಬೇಕು ಇವ್ರನ್ನ ಮಿನಿಸ್ಟ್ರಿಗಳನ್ನ. ಸೊ ಇದನ್ನ ನೀವು ಸ್ವಲ್ಪ ಜನಗಳಿಗೆ ತಿಳಿಸಿದ್ರೆ ಬಹಳ ಒಳ್ಳೇದು ಅಂತ ಅನ್ಕೊಂಡಿದ್ದೀನಿ. ಒಬ್ಬರು ಕೇಳಿ, ಯತ್ನಾಳ್ ಅವರು ಇನ್ನೊಂದು ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ರಾತ್ರಿ ಮಾತಾಡ್ತಾರೆ, ಇವರೆಲ್ಲ ನಾಟಕ ಬಂದ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡಪ್ಪ. ಈಗ ನಾನು ವಿರೋಧ ಪಕ್ಷದಲ್ಲಿ ಇರೋದು, ಲೀಡರ್ ದಿ ಅಪೋಸಿಷನ್, ನನಗೇನು ಇನ್ಫಾರ್ಮೇಶನ್ ಇರ್ತದೆ ಅದನ್ನು ಕೇಳಿ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂಡ್ ಡ್ಯೂಟಿ ಅಲ್ವಾ? ಹೇಳಬೇಕು ಬೇಡ? ನಾನು ಹೇಳಿದೆ, ಇನ್ಯಾರು ಹೇಳಬೇಕು? ಈಗ 2,500 ಕೋಟಿ ನಾನು ಹೇಳದ್ನ, ಯಾರಪ್ಪ ಹೇಳಿರೋದು ಅದನ್ನ? ಅವನಿಗೆ ಕೇಳಿ ನೀವು, ಬಸವನಗೌಡ ಮಾತಾಡ್ತಾರೆ, ಬಸವನಗೌಡ ಯತ್ನಾಳ್ಗೆ ಕೇಳಿ, ಅವ್ರದ್ದಾಯ್ತಪ್ಪ ನಾಟಕ ಅವ್ರು ಮಾಡ್ತಾರೆ, ನೀನೇ ಹೇಳಿದ್ದೀಯಲ್ಲ ಇದ್ರ ಬಗ್ಗೆ ಏನು ಹೇಳಪ್ಪ ಅಂದ್ರೆ ಅಂತ. ಯಾರು ಕೊಟ್ಟಿದ್ದೆ ಹೇಳ, ಯಾರು ಕಳಿಸಿದವ್ರು ಯಾರು ಕೇಳಕ್ ಕಳಿಸಿದ್ರು? ನೀವು ಕೇಳಪ್ಪ ಅವ್ರಿಗೆ, 2,500 ಕೋಟಿ ಕೊಡು ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ನೀನು ಕೇಳದವ್ರು ಯಾರು, ಕಳಿಸಿದ್ದವ್ರು ಯಾರು, 100 ಕೋಟಿಗೆ ಹೋಗ್ಬಿಟ್ಟು ಮಿನಿಸ್ಟರ್ಗಳಾಗವ್ರೆ ಅಂತ ಹೇಳ್ತೀಯ, ಯಾರ್ಯಾರು ಅವರು ಹೇಳಪ್ಪ ಅಂತ ಹೇಳು. ಆಯ್ತು, ನಾನು ಹೇಳೋದು ಬಿಟ್ಬಿಡೋಣ ಅಂತ. ನಾನು ಲೀಡರ್ ಆಫ್ ದಿ ಅಪೋಸಿಷನ್ನು, ಅಪೋಸಿಷನ್ ಪಾರ್ಟಿಯವ್ರು ಹೇಳೋದು ಗಾಳಿಗೆ ಗುಂಡೋಡೋದಾಗ ಆಯ್ತದೆ. ಇವರೇ ಹೇಳಿದಾರಲ್ಲ ಮಾಡಲಿ, ನಿಮ್ದೇನ ಪ್ರಶ್ನೆ ಕೇಳ್ತಾರೆ ತಾಳ್ರಿ ಅವ್ರಿಗೆ, ಇವ್ರು ಕೇಳಿದ್ರು ಮೊದ್ಲು. ಸರಿ, ಒಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಬಿಟ್ಟಾಕ್ರಿ, ನಮ್ ಬೇರೆ ಇದ್ರೆ ಹೇಳಿ, ಬಿಜೆಪಿ ಸರ್ಕಾರ. ನಾನು ಐ ಡು ನಾಟ್ ವಾಂಟ್ ಟು ರಿಯಾಕ್ಟ್ ಟು ಮಿಸ್ಟರ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್, ಪ್ಲೀಸ್. ಇನ್ನೇನಾದ್ರು ಇದ್ರೆ ಕೇಳಿ. ರಾಜ್ಯದಲ್ಲಿ ಇನ್ನೊಂದ್ ಕಡೆ ಪೊಲೀಸರೇ ಪೊಲೀಸರನ್ನ ಬಂಧಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ ಪೊಲೀಸರು ಕಳ್ಳರಾದ್ರೆ ಬಂಧಿಸಬಾರದು ಅಂತ ಇದೆಯಲ್ಲ ಪೊಲೀಸ್, ಆ ಮಟ್ಟ ಕಳ್ಳತನ ನಡೀತಾ ಇದೆ, ಏನ್ ಸರ್ ಇದ್ರೆ? ಅದು ನೋಡಪ್ಪ, ಈಗ ಪೊಲೀಸ್ನವ್ರು ಇಬ್ರು DYSP ಗಳು, ಒಬ್ಬ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರನ್ನ ADGP ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಿಸ್ಟರ್ ಅಮೃತ್ ಪೌಲ್ ಈಸ್ ಟ್ರಾನ್ಸ್ಫರ್ಡ್, ಒನ್ ಶಾಂತ್ ಕುಮಾರ್ ಹೂ ಇಸ್ ಎ DYSP ಈಸ್ ಟ್ರಾನ್ಸ್ಫರ್ಡ್, ಅನದರ್ 2 DYSPs ಆರ್ ಅರೆಸ್ಟೆಡ್, ಒನ್ ಇನ್ಸ್ಪೆಕ್ಟರ್ ಈಸ್ ಅರೆಸ್ಟೆಡ್. ವಾಟ್ ಡಸ್ ಇಟ್ ಮೀನ್? ಬೇಲಿನೇ ಎದ್ದು ಒಲೆ ಮೇಯ ಶುರು ಮಾಡ್ಕೊಂಡ್ಬಿಡದೆ, ಬೇಲಿನೇ ಎದ್ದು ಒಲೆ ಮೇಯಕ್ಕೆ ಶುರು ಮಾಡ್ಬಿಟ್ಟಿದೆ. ಇವರೇ ಕಳ್ಳರುಗಳು, ಕಳ್ತನ ಹೆಂಗ್ ತಪ್ಪಿಸ್ತಾರೆ? ಇವ್ರು ಮೊದ್ಲು ಕೇಳಿದ್ರು, ಆಮೇಲೆ ನಿಮ್ದು. ಸರಿ, ಯತ್ನಾಳ್ ಅವರು ಹೇಳಿದ್ದು ಜನರಲ್ ಆಗಿ ಅವ್ರು ಬಿಜೆಪಿ ಅಂತ ಹೇಳಿಲ್ಲ, ಜನರಲ್ ಆಗಿ CM ಆಗ್ಬೇಕಾದ್ರೆ ಇವತ್ತು ರಾಜ್ಯದಲ್ಲಿ 2,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕಾಂಗ್ರೆಸ್ ನಲ್ಲಿ ಆ ಪರಿಸ್ಥಿತಿ ಇದೆ. ಸೋನಿಯಾ ಗಾಂಧಿ ನೋಡಪ್ಪ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದವರು, ನಾನು 5 ಪೈಸೆ ಖರ್ಚಿಲ್ದೇನೆ ಕಾಫಿ ಕುಡಿಸುವ ಇಲ್ಲ ಯಾರಿಗೂ.
ಲೆಜಿಸ್ಲೇಟಿವ್ ಪಾರ್ಟಿಯವರು ನನಗೆ ಆಯ್ಕೆ ಮಾಡಿದ್ರು, ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟರು. ನಾವು ಯಾವತ್ತೂ 5 ಪೈಸೆ ಖರ್ಚಿಲ್ಲದೆ 5 ವರ್ಷ ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಇದು ಪಾಪ ಅವರು ಆಸ್ಪಿರೆಂಟು ಯಾರು ಬಿಜೆಪಿಯವರು ಹೇಳಿಲ್ಲ ಅಂತ ನಿಂದೇ ಇಂಟರ್ಪ್ರಿಟೇಷನ್ ಅಲ್ಲ. ಹೆಂಗೆ ಇನ್ಯಾರಿಗೆ ಹೇಳಕ್ ಹೋಗುತ್ತೆ, ಯಾರು ಕೇಳ್ತಾರೆ? ಕಾಂಗ್ರೆಸ್ನವ್ರು ಕೇಳಕ್ಕಾಗುತ್ತಾ? ಹೆಸರು ತಗೊಂಡಿದ್ದಾರೆ, ಅದಾಯ್ತಪ್ಪ. ಕಾಂಗ್ರೆಸ್ನವ್ರು ಕೇಳಕ್ಕಾಗುತ್ತೆ 2 ವರ್ಷ ಕೋಟಿ ಕೊಡು ನೀನು ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ. ಇದು ಅಂಡರ್ಸ್ಟುಂಡ್ ಅಲ್ವೇನ್ರಿ? ಬಿಜೆಪಿಯವರೇ ಕಳಿಸಿದ್ರು ಅಂತ ಹೇಳಿರೋದು ಅವರು. ಕಾಲ್ತಾಳೆ ಇವರು ಒಬ್ರು ನೇಮಕಾತಿ ಹಗರಣದಲ್ಲಿ ವಿಪಕ್ಷದವರು ಏನಾದ್ರು ಮಾಹಿತಿ ಕೊಟ್ರೆ ಅವ್ರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡ್ತಾರೆ. ಆದ್ರೆ ಈ ರೀತಿ ನಿಷ್ಪಕ್ಷಪಾತ ತನಿಖೆ ಈಗ ನಿನಗೆ ನೀನು ಒಂದು ಮಾಹಿತಿ ಪತ್ರ ಪತ್ರಿಕೆಯಲ್ಲಿ ಬರೀತೀಯ, ಟಿವಿ ನಲ್ಲಿ ತೋರಿಸ್ತೀಯ, ನಿನಗೆ ನೋಟಿಸ್ ಕೊಡ್ಬೇಕಾ? ಇಟ್ ಈಸ್ ಇಲ್ಲೀಗಲ್ ಅಂತ ಹೇಳೋದು ನಾನು. ಇಟ್ ಈಸ್ ಇಲ್ಲೀಗಲ್. ನಾನು ನಮ್ಮ ಸೋರ್ಸ್ ನಲ್ಲಿ ನನಗೆ ಯಾವ್ದೋ ಬಂದು ಹೇಳಿರ್ತಾರೆ ಜನ, ಅದನ್ನ ಹೇಳಿರ್ತೀನಿ. ಅದಕ್ಕೆ ಬರ್ರಿ, ನೀನು ಪೊಲೀಸ್ ಸ್ಟೇಷನ್ ಬರ್ರಿ ಅಂತಂದ್ರೆ ಇಟ್ ಈಸ್ ಲಾ ಡಸ್ ನಾಟ್ ಪರ್ಮಿಟ್ ಲೈಕ್ ದಟ್. ಐ ಎಮ್ ನಾನು ಅಡ್ವೊಕೇಟ್ ಆಗಿದ್ದವರು, ಕ್ರಿಮಿನಲ್ ಲಾ ಆತರ ಹೇಳಲ್ಲ, ಕ್ರಿಮಿನಲ್ ಪ್ರೊಸೀಜರ್ ಕೂಡ ಹಂಗೆ ಹೇಳಲ್ಲ. ಹೇಳಿದವ್ರಿಗೆಲ್ಲ ಬರ್ರಿ ಪೊಲೀಸ್ ಸ್ಟೇಷನ್ಗೆ ಅಂತ ನೋಟಿಸ್ ಕೊಡೋಕ್ಕಾಗತ್ತಾ? ಪತ್ರಿಕೆಯಲ್ಲಿ ಬರೋದಕ್ಕೆ, ಮಾಧ್ಯಮದಲ್ಲಿ ಬರೋದಕ್ಕೆಲ್ಲ ನಾನೇನು ಹೇಳೋದು? ಜುಡಿಷಿಯಲ್ ಈಗ ಇನ್ವೆಸ್ಟಿಗೇಷನ್ ಪೊಲೀಸ್ನವರೇ ಮಾಡಲಿ, ಬಟ್ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಲಿ. ಬಿಕಾಸ್ ಇವರಿಂದ ನ್ಯಾಯ ಸಿಕ್ಕಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೀನಿಯರ್ ಪೊಲೀಸ್ ಆಫೀಸರ್ಗಳಿದ್ದಾರೆ, ಪೊಲೀಸ್ ಆಫೀಸರ್ಗಳು ಅರೆಸ್ಟ್ ಆಗಿದ್ದಾರೆ, ಟ್ರಾನ್ಸ್ಫರ್ ಆಗಿ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ. ಆ ಕಾರಣದಿಂದ ರಾಜಕಾರಣಿಗಳ ಸಂಬಂಧಿಕರು ಇನ್ವಾಲ್ವ್ ಆಗಿದ್ದಾರೆ. ಆ ಕಾರಣದಿಂದ ಸಿ ಐ ಡಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ. ಈಗ ಒಬ್ಬ ಅವನ ಅಶ್ವತ್ಥನಾರಾಯಣ ಸಂಬಂಧಿಕ ಒಬ್ಬ ಸೆಲೆಕ್ಟ್ ಆಗಿದ್ದಾನೆ, 5th ರ್ಯಾಂಕ್ ಬಂದವನು, ಅವನ ಪೊಲೀಸ್ನವರು ನೋಟಿಸ್ ಕೊಟ್ಟು ಕರೆದಿದ್ರು, ಬಿಟ್ಬಿಟ್ರಲ್ಲ. ಯಾಕೆ ಅಶ್ವತ್ಥನಾರಾಯಣ ಇನ್ಫ್ಲೂಯೆನ್ಸ್ ಮಾಡಿರ್ಬೇಕಲ್ಲ, ಬಿಡಬೇಕಾದ್ರೆ. ಹಾ, ಅವನೊಬ್ಬನ್ ಬಿಟ್ಬಿಟ್ಟು ಬಾಕಿಯವರೆಲ್ಲ ಜೈಲಿಗೆ ಕಳಿಸಿದ್ರೆ ಯಾಕೆ? ನನ್ನ ಪ್ರಕಾರ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಲ್ದೇನೆ, ಮಿನಿಸ್ಟ್ರಿಗಳ ಇನ್ವಾಲ್ವ್ಮೆಂಟ್ ಇಲ್ದೇನೆ ಈ ತರ ಕೃತ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವರು, ADGP, ಪೊಲೀಸ್ ರಾಜಕಾರಣಿಗಳ ಜೊತೆ ಸಂಪರ್ಕ ಬಾಂಧವ್ಯ ಇಟ್ಕೊಂಡೇ ಮಾಡಿರೋದು ಇವೆಲ್ಲ.